ಇವನ್ ನಾವು ನಾವು ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಹೌದು ಸಾಧ್ಯ ಇಲ್ಲ ಅಂತ ನನ್ನ ಜನಗಳ ಮುಂದೆ ಇವತ್ತು ಅಯ್ಯೋ ನನಗೆ ಒಂಥರ ಗಿಲ್ಟ್ ಫೀಲ್ ಅಲ್ಲಲ್ಲ ಯಾಕೆ ಅಂತ ಅಲ್ಲಲ್ಲ ಕನ್ಫೆಸ್ ಆಗ್ಲೇಬೇಕಲ್ಲ ಅದನ್ನ ಅಲ್ಲ ಕನ್ಫೆಸ್ ಜನಗಳ ಮುಂದೆ ನಾವು ಮಾತಾಡಬೇಕಾದಾಗ ಜನರ ಭಾವನೆ ಓಕೆ ರಾಜಕೀಯ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದವರು ಇವತ್ತು ಕರ್ನಾಟಕ ಜನ ರಾಜಕಾರಣದ ಲೆಕ್ಕಾಚಾರ ಏನು ಅಂದ್ರೆ ಕಳೆದ ಬಾರಿ ಹಿಂಗಾದಾಗ ಹಿಂಗಾಗಿತ್ತು ಹಿಂಗಾದಾಗ ಹಿಂಗಾಗಿತ್ತು ಅನ್ನೋ ಚರ್ಚೆ ಇರ್ತದೆ. ಆದ್ರೆ ಅದೆಲ್ಲವನ್ನೂ ಮೀರಿ ಜನ ಒಂದು ಮ್ಯಾಂಡೇಟ್ ಕೊಡ್ತಾರೆ ಅನ್ನೋದಾದ್ರೆ ಕಿಂಗ್ ಮೇಕರ್ ಗಳು ಕುಮಾರಸ್ವಾಮಿ ಎಲ್ಲ ಕಿಂಗ್ ಮೇಕರ್ ಜನ ಜೆಡಿಎಸ್ ಪರಿಸ್ಥಿತಿ ವಿಧಾನಸಭೆಯಲ್ಲೂ ದೇ ಕಮ್ ಬಿಲೋ 20 ಹತ್ತೊಂಬತ್ತಕ್ಕೆ ಬಂದ್ರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರಿಗೆ ಅದೊಂದು ಶಕ್ತಿ ಇತ್ತು ಅವರಿಗೆ ಮೇಲ್ಮನೆಯಲ್ಲಿ ಪದೇ ಪದೇ ಗೇಮ್ ಮಾಡ್ಲಿಕ್ಕಾದ್ರು ಒಂದು ಶಕ್ತಿ ಇತ್ತು ಮತ್ತೆ ಒಂದು ರೆಪ್ರೆಸೆಂಟೇಷನ್. ಫಾರ್ ಎಕ್ಸಾಂಪಲ್ ಶರವಣ ಅಂತವರ ಅವರಿಗೆ ಅಂತವರಿಗೆ ಒಂದು ಸಮುದಾಯಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಒಂದು ಅವಕಾಶ ಆದ್ರೂ ಇತ್ತು. ನಾನು ಹೇಳ್ತಾ ಇರುವಂತಹದ್ದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಮಾಡ್ತೀವಿ ನಾವು ಅವರಿಗೆ ನ್ಯಾಯ ಒದಗಿಸ್ತೀವಿ ಅವಕಾಶವನ್ನು ಕೂಡ. ಜೆಡಿಎಸ್ ಈ ಪಂಚರತ್ನ ಯಾತ್ರೆ ಟೈಮ್ ಅಲ್ಲಿ ಮಾತ್ರ ಸಂಘಟನಾತ್ಮಕ ಕಾಣ್ತೋ ಬಿಟ್ರೆ ಅದೊಂದು ರೀತಿಯ ಚುನಾವಣಾ ಪಕ್ಷ ಆಗಿ ಫೋಕಸ್ ಆಗಿ ಶಿವು ಅದು ಚುನಾವಣಾ ಪಕ್ಷವಾಗಿ ಯಾವತ್ತು ಫೋಕಸ್ ಆಗುತ್ತೆ ನಿರಂತರ ಸರ್ಕಸ್ ಗಳಿರ್ಬೇಕು ರಾಜಕೀಯದಲ್ಲಿ. ಜೆಡಿಎಸ್ ನ ಸಮಸ್ಯೆ ಇದೆ ಒಳ್ಳೆ ಕಾರ್ಯಕ್ರಮ ನನಗೆ ವೋಟ್ ಬ್ಯಾಂಕ್ ಇಷ್ಟಿದೆ ನನ್ ಜನ ಓಟ್ ಹಾಕ್ತಾರೆ ನನ್ ಎಲ್ಲೋದ್ರು ನಿಂತ್ಕೊಂಡು ಒಪ್ಕೋತಾರೆ ಅನ್ನೋದು ಇದೆಯಲ್ಲ ರಾಮನಗರ ಜನ ನನ್ನ ಕೈ ಬಿಡಲ್ಲ ಅನ್ನೋದೆಲ್ಲ ಇತ್ತಲ್ಲ ಅದೆಲ್ಲವೂ ಕೂಡ ಅಲ್ಲ ನಿಮ್ಮನ್ ಕೈ ಬಿಡಲ್ಲ. ಜೆಡಿಎಸ್ನ ಇವತ್ತಿನ ಸನ್ನಿವೇಶಕ್ಕೇನು ಅಂದ್ರೆ ಅತಿಯಾದ ಆತ್ಮವಿಶ್ವಾಸ. ನಮ್ಮನ್ನ ಬಿಟ್ಟೋದಂತ ಚಲರಾಜಸ್ವಾಮಿನ ಸೋಲ್ಸ್ಬಿಟ್ವಿ, ನಮ್ಮನ್ನ ಬಿಟ್ಟೋದಂತ ರಮೇಶ್ ಬಾಬುನ್ ಸೋಲ್ಸ್ಬಿಟ್ವಿ, ನಮ್ ಬಿಟ್ಟೋದಂತ ಇದೇ ಆಫೀಸ್ ಈ ಜಾಗದಲ್ಲಿ ಕುತ್ಕೊಂಡು ಮಾಗಡಿ ಮಂಜು ಒಂದು ಮಾತು ಹೇಳಿದ್ರು. ಶಿವಣ್ಣ ಜನ ಹೇಳ್ತಾರೆ ನನ್ಗೆ ಜೆಡಿಎಸ್ ಅಲ್ಲಿ ಎದ್ಬಿಟ್ರೆ ನಂಗೆ ಎದ್ಬಿಡ್ತೀನಿ, ಎಲ್ಲೋ ಹೋಗದೆ ಜೆಡಿಎಸ್ ಅಲ್ಲಿ ಇದ್ರೆ ಗೆದ್ಬಿಡ್ತೀನಿ. ಒಂದು ಮಾತು ಗುಬ್ಬಿಲಿ ಇದೇ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ವಾಸಣ್ಣ ಗೆದ್ಬಿಟ್ರೆ ನನ್ನ ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇದೇ ಆತ್ಮವಿಶ್ವಾಸದಲ್ಲಿ. ಇನ್ನೊಂದು ಮಾತನ್ನ ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತೀನಿ ಶಿವನಿ, ಯಾವಾಗ್ಲೂ ಹೇಳ್ತೀಯ ದುರಹಂಕಾರ ಕೆಲಸ ಮಾತು. ನಾ ಒಂದ್ ಮಾತು ಹೇಳ್ತೀನಿ, ಇವನ್ ನನಗೂ ಕೂಡ ತುಂಬಾ ಜನ ಬರ್ತಾರೆ ಬಂದು ಕಮೆಂಟ್ ಮಾಡ್ಬೇಕಾದ್ರೆ ಹೇಳ್ತಾರೆ. ಅಲ್ಲ ನಾನು ಹೇಳ್ತೀನಿ, ದಾಸೇಗೌಡನ ಕೊಪ್ಪಲದ ಒಂದು ಪ್ರಕರಣ ಟಿ ನರಸೀಪುರದಲ್ಲಿ, ಯಾರೋ ಒಬ್ರು ಪಾಪ ಅವರು ಓದಿಲ್ಲ ಅಂತ ಅನ್ಸುತ್ತೆ, ಅವರು ಕುಮಾರಸ್ವಾಮಿ ಅವರ ಫ್ಯಾನ್. ನಾನು ಮಾತಾಡ್ತಾ ಇದ್ರೆ ಹೇಳಿದ್ರು, ಸಿದ್ದರಾಮಯ್ಯ ಸೋತ್ರ ನಾವು ಕಾಂಗ್ರೆಸ್ ಜೊತೆ ಹೋಗ್ತೀವಿ, ಯಾಕಣ ಅವರು ಬೇಡವ ನಿಂಗೆ ಅವ್ರ ಸಮುದಾಯದ ಮಾತ, ಒಕ್ಕಲಿಗ್ ಓಟ್ ಹಾಕಿದ್ರೆ ಸಾಕು ನನಗೆ ನಮ್ ಪಕ್ಷ ಕಿಂಗ್ ಮೇಕರ್ ಆಗುತ್ತೆ. ನಾನು ಅವ್ರಿಗೆ ಹೇಳಿದೆ ಬರೀ ಒಕ್ಕಲಿಗ್ರ ಮತ ಹಾಕಿದ್ರೆ ನೀವು ಕೇವಲ 15 ಸ್ಥಾನ ಗೆಲ್ಲಬಹುದಷ್ಟೇ, ಜೊತೆಲಿ ದಲಿತರು ಅಲ್ಪಸಂಖ್ಯಾತರು ಸಣ್ಣ ಪುಟ್ಟ ಕುರುಬರು ಇನ್ನು ಉಳಿದವರು ಹಾಕಿದ್ರೆ ಮಾತ್ರ ನೀವು 31 ಸ್ಥಾನ ಗೆಲ್ಲಕ್ಕಾಗೋದು, ಬರೀ ಒಕ್ಕಲಿಗ್ರ ಓಟ್ ಹಾಕಿದ್ರೆ 15 ಸ್ಥಾನದ ಮೇಲೆ ಗೆಲ್ಲಲ್ಲ ಅಂತ ಹೇಳಿದಾಗ ಅವ್ರೇನಂದ್ರು ಗೊತ್ತಾ, ನಮ್ಗೆ ಸಾಬ್ರದ್ದು ಬೇಡ ಕುರುಬರದ್ದು ಬೇಡ ನಮ್ಗೆ ಓಟೇ ಬೇಡ, ಆದ್ರೂ ನಾವೆಲ್ಲ ಒಂದಾಗಿ ಒಕ್ಕಲಿಗ್ರ ಓಟ್ ಹಾಕಿದ್ರೆ ಗೆಲ್ತೀವಿ. ಇದನ್ನ ಕಾರ್ಯಕರ್ತ ಅವನ ತಲೆಯಲ್ಲಿ ಎಷ್ಟು ತುಂಬಿಕೊಂಡಿದ್ದಾನೆ ಅಂದ್ರೆ, ಜೆಡಿಎಸ್ ನ ಕಾರ್ಯಕರ್ತ ಅದನ್ನ ಕಿತ್ತಾಕ್ಲಿಲ್ಲ ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷ ಬೆಳೆಯೋದಿಲ್ಲ. ಬರ್ತೀನಿ, ಪ್ರತಿಯೊಬ್ಬ ಕಾರ್ಯಕರ್ತ ಅದೇ ರೀತಿ ವರ್ತಿಸ್ತಾನೆ. ಜೆಡಿಎಸ್ ಟಾಪಿಕ್ ಹಾಕೊಂಡು ಸ್ವಲ್ಪ ಜಾಸ್ತಿ ಹೇಳ್ತಾ ಇದೆ ವೀಕ್ಷಕ. 2006-08 ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ಸರ್ಕಾರವನ್ನ ಕೊಟ್ಟಿವಿ ಅಂತ ಕುಮಾರಸ್ವಾಮಿ ಹೇಳ್ಕತ್ತಾರೆ, 20 ಆಡಳಿತ ಆಗಿತ್ತು ಗತ ವೈಭವ ಅಂತ. ಅವತ್ತು ಮಂಡ್ಯ ಜನ ಎಳಕೆಳಗಿಲ್ಸಿರಲಿಲ್ಲ, ನಿಮ್ಗೆ ಗೊತ್ತಿರಲಿ ಬಸವರಾಜ್. ಮಳವಳ್ಳಿ ಇಂಡಿಪೆಂಡೆಂಟ್ ನರೇಂದ್ರ ಸ್ವಾಮಿ, ನಾಗಮಂಗಲ ಕಾಂಗ್ರೆಸ್ ಸುರೇಶ್ ಗೌಡ, ಕಾಂಗ್ರೆಸ್ ನ ಚಂದ್ರಶೇಖರ್ ಕೆ ಬಿ ಚಂದ್ರಶೇಖರ್ ಅಕ್ಷಯ್ ಕೇರ್ಪೇಟೆಯಿಂದ, ಅವತ್ತೇ ಜನ ಗೆಲ್ಸಿರ್ಲಿಲ್ಲ. ಆದ್ರೆ 2018 ಸಿದ್ದರಾಮಯ್ಯ ಒಕ್ಕಲಿಗ ವಿರೋಧಿ, ಲಿಂಗಾಯತ್ರ ವಿರೋಧಿ, ಬ್ರಾಹ್ಮಣರು ನೀವು ಮಾತು ಹೇಳಿದೆ ಮಾತಾಡ್ತಾ ಮಧ್ಯ, ಲಿಂಗಾಯತ್ರು ಕೂಡ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅಂತ. ಒಕ್ಕಲಿಗ ವಿರೋಧಿ ಅನ್ನೋ ತರ ಇರಲಿಲ್ಲ ಇವತ್ತು ಈ ಸರಿ, ಒಕ್ಕಲಿಗ ವಿರೋಧಿ ಅನ್ನೋ ಬಿರ್ದಿರ್ಲಿಲ್ಲ, ಲಿಂಗಾಯತರು ಕೂಡ ಕಾಂಗ್ರೆಸ್ ಕಡೆ ಓಲೈಕೆ ಆಗಿದ್ರು. ಇದು ಕಾಂಗ್ರೆಸ್ ಗೆ ದೊಡ್ಡ ವಿಷಯ. 2018 ನಂಬುದವರು 2023 ಅದ್ ಸುಳ್ಳು ಅಂತ ಅನ್ಕೊಂಡಿರ್ತಾರ. ಎರಡನೇದೇನು ಅಂತಂದ್ರೆ, ಒಂದ್ ಕೋಪ ಅಲ್ಲಿ ಸಿಟ್ಟ ಆಗ್ಲಿ ಆಗಲಿ, 5 ಆದ್ಮೇಲೆ ಓದಿರುತ್ತೆ. ನಾನು ಹೇಳ್ತೀನಿ, ನಾನು ಆಗ ಹೇಳದಲ್ಲ ದೇವೇಗೌಡರಿಗೆ, ಅಲ್ಲ ದೇವೇಗೌಡರಿಗೆ ಸಮಾಜದ ಮತಗಳು ಶಿಫ್ಟ್ ಆಗಿಲ್ಲ, ಎಲ್ಲಿಗೂ ಕೂಡ ಅಹಿಂದ ಒಂದಾಗಿದೆ ಹಳೆ ಮೈಸೂರಲ್ಲಿ. ರಮೇಶ್ ಬಾಬು ಬಂಡಿಸಿದ್ದೇಗೌಡ ಒಂದು, ಚಲುರಾಯಸ್ವಾಮಿ, ಬಾಲಕೃಷ್ಣ ನಮ್ ಜೊತೆ ಇರ್ಲಿಲ್ಲ ಹೆಂಗೋಗ್ಬಿಟ್ರು ನೋಡಿದ್ರ ಅಂತಿದ್ರು, ವಾವ್ ಇರಬಹುದೇನೋ ಲೆಕ್ಕಾಚಾರ ಇತ್ತು. ನಿಮ್ಗೆ ಗೊತ್ತಿರಲಿಲ್ಲ ಲಿಂಗಾಯತ ಮತಗಳು ಮಂಡ್ಯದಲ್ಲಿತ್ತು, ಮಾಗಡಿಲ್ ಕೂಡ ಇತ್ತು, ಗೊತ್ತಿರಲಿಲ್ಲ ನಿಮ್ಗೆ. ಮಂಡ್ಯ, ಮಳವಳ್ಳಿ, ಮೇಲ್ಕೋಟೆ ಇಲ್ಲೆಲ್ಲ ಸೇರಿದ್ರೆ ಲಿಂಗಾಯತ ಮತ 10,000 15,000 20,000 ಆ ಮತಗಳು ಫಸ್ಟ್ ಏನ್ ಸಾಲಿಡ್ ಆಗಿ ಬಿಜೆಪಿಗೆ ಹೋಗ್ತಿತ್ತು, ಜೆಡಿಎಸ್ ಹೋಗ್ತಿತ್ತು. ಅದ್ ಹೇಳದಲ್ಲ ಜಿಲೇಬಿ ಗೌಡ ಲಿಂಗಾಯತ ಬ್ರಾಹ್ಮಣರ ವಿರೋಧಿ ಅನ್ನೋದಿತ್ತಲ್ಲ, ಅದ ಈ ಬಾರಿ ಇರಲಿಲ್ಲ. ಅವರು ಒಪ್ಕೊಳ್ಳೋಣ ಅಪ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆ ಕಾಂಗ್ರೆಸ್ಗೆ ಬಂದ ಪರಿಣಾಮ ನೀವಾಗ್ಲೇ ಹೇಳ್ತೀವಿ, ಅದು ಚೇಂಜಸ್ ಆಯ್ತು. ಒಕ್ಕಲಿಗ ಅಂತ ಬಂದಾಗ ಕಂಪ್ಲೀಟ್ ಜಾತಿವಾದಿಗಳಲ್ಲ. ನಾನು ಒಂದು ವಿಷಯಕ್ಕೆ ಬರ್ತೀನಿ, ಯಾಕೆಂದ್ರೆ
ಕುವೆಂಪು ಆದಿಯಾಗಿ ಕೆಂಪೇಗೌಡರು ನಾಡು ಕಟ್ಟಿದ್ದು. ಒಂದ್ ವಿಷಯ ಬರ್ತೀನಿ ವಿಷಯ, ಯಾಕಂದ್ರೆ ಅದನ್ನ ತಗೋತಾರೆ ಒಕ್ಕಲಿಗ ಸಮುದಾಯದಲ್ಲಿ, ಅದನ್ನ ಪ್ರಸಾಪ ಮನೆ ಮಾಡ್ತಾರೆ. ಒಕ್ಕಲಿಗ ಸಮುದಾಯದಲ್ಲಿ ಅದನ್ನ ಪ್ರಸಾಪ ಮನೆ ಮಾಡ್ತಾರೆ ಬಸವರಾಜ್. ಇಲ್ಲಿ ಬಂದಾಗ ಸಮುದಾಯಕ್ಕೆ ಅಂತ ಅನ್ನೋದಕ್ಕಿಂತ ಸಮಾಜಕ್ಕೆ ಅಂತ ಮಾಡಿದ್ದು ಒಕ್ಕಲಿಗ ಸಮುದಾಯ. ಆದ್ರೆ ಜೆ ಡಿ ಎಸ್ ಒಕ್ಕಲಿಗ ಸಮುದಾಯ ನಮ್ ಬೆನ್ನಿಗಿದೆ ಅನ್ನೋದು ಒಂದ್ ಲೆಕ್ಕಾಚಾರ ಇತ್ತಲ್ಲ, ಅದೇ ದೊಡ್ಡ ಮುಳುವಾಯ್ತು ಅವ್ರಿಗೆ. ನೀನ್ ಹೇಳದಲ್ಲ ಬರೀ ಒಕ್ಕಲಿಗರೇ ಆದ್ರೆ ರಾಜಕೀಯ ಮಾಡಕ್ಕಾಗಲ್ಲ ಶಿವು, ಒಕ್ಕಲಿಗರ ಜೊತೆಗೆ ಸಣ್ಣ ಪುಟ್ಟ ಸಮುದಾಯಗಳ ರಾಜಕೀಯ ಅಂತ. ಜೆ ಡಿ ಎಸ್ ಯಾಕೆ ಫೇಲ್ ಆಯ್ತು ಅಂದ್ರೆ ಇತರ ಸಮುದಾಯಗಳನ್ನ ಜೊತೆ ಕರ್ಕೊಂಡು ಹೋಗೋ ವಿಚಾರದಲ್ಲಿ ಫೇಲ್ ಆಯ್ತು. ಆಮೇಲೆ ನಿನ್ ಮಾತಿಗೆ ಇದು ನನ್ನ ಫೈನಲ್ ಪಾಯಿಂಟ್. ನಿಮ್ಗೆ ಗೊತ್ತಿರ್ಲಿ ಮುಸ್ಲಿಮರನ್ನ ರಾಜ್ಯ ದಕ್ಷಿಣ ಜನ ಒಪ್ಪ ವೋಟ್ ಹಾಕಲಿಲ್ಲ ಅಲ್ಲ, ಬಟ್ ಅದು ಇಬ್ರಾಹಿಮ್ ಮುಸ್ಲಿಮರ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದು ಅಂತಲ್ಲ ಪ್ರಾಬ್ಲಮ್ ಆಗಿರೋದು. ದ ಪರ್ಸನ್ ಹೂ ಕ್ಯಾನ್ ಪುಲ್ ದ ವೋಟ್ ಸಿ ಎಂ ಇಬ್ರಾಹಿಮ್ಗೆ. ನಾನು ಒಬ್ಬ ಸಮುದಾಯದ ನಾಯಕ ನಾನು ಆಗ್ಬೇಕು ಅಂತಿದ್ರೆ ನನ್ನ ಜೊತೆ ಎಷ್ಟು ನನ್ನ ಬೆನ್ನಿಗೆ ನನ್ನ ಬೆನ್ನ ಹಿಂದೆ ಎಷ್ಟು ಜನ ಬರ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್. ಸಿ ಎಂ ಇಬ್ರಾಹಿಂ ಈಗ ಫಾರ್ ಎಕ್ಸಾಂಪಲ್ ಮೊಯ್ದೀನ್ ಬಾಬಾ, ಮೊಯ್ದೀನ್ ಬಾಬಾ ಟಿಕೆಟ್ ಸಿಗ್ಲಿಲ್ಲ ಅಂತ ಆದಾಗ ಅಟ್ಯಾಕ್ ಮಾಡಿದ್ದು ಸಿದ್ದರಾಮಯ್ಯ ವಿರುದ್ಧ ಅಲ್ಲ, ಡಿ ಕೆ ಶಿವಕುಮಾರ್ ವಿರುದ್ಧ. ಈ ಪ್ಲೇಡ್ ಗೇಮ್ ಅಲ್ಲಿ ಓಟ್ ತಕ್ ನಿರೀಕ್ಷಿತ ಪ್ರಮಾಣದಲ್ಲಿ ಮೊಯ್ದೀನ್ ಬಾಬಾಗೆ ಓಟ್ ಬಂದಿಲ್ಲ, ಇನಾಯತ್ ಅಲ್ಲಿ ಸೋತರು. ಬಟ್ ಗೇಮ್ ನೋಡಿ, ಸಿದ್ದರಾಮಯ್ಯ ಬೈದ್ರೆ ಸಮಸ್ಯೆ ಮುಸಲ್ಮಾನರು ಬರಲ್ಲ ಅನ್ನುವಂಥದ್ದು ಮೊಯ್ದೀನ್ ಬಾಬಾ ಅವ್ರ ತಲೆಗೂ ಗೊತ್ತಿದೆ, ಇಬ್ರಾಹಿಮ್ ಗೊತ್ತಿರಲಿಲ್ವ ಅದು ಸಿದ್ದರಾಮಯ್ಯ ಜೊತೆ. ಸೊ ಜಸ್ಟ್ ಬಿಕಾಸ್ ಈ ಮೇಡೆ ಮುಸಲ್ಮಾನರನ್ನ ಜೆ ಡಿ ಎಸ್ ನ ರಾಜ್ಯದ ಸಿ ಅದನ್ನ ಎಡದು ವಾಟ್ ಟೈಮ್. ಆಮೇಲೆ ಆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ಹುದ್ದೆಗೆ ಅದಕ್ಕೆ ರೆಪ್ರೆಸೆಂಟೇಷನಲ್ ವ್ಯಾಲ್ಯೂ ಏನಿದೆ ಅದು. ಸೊ ಇನ್ ದ ರೈಟ್ ಯಾರನ್ನ ಕೆಳಗಿಳಿಸಿ ಯಾರನ್ನ ಕೂರಿಸೋದು ಹಾಗಾಗಿ ನಿಮ್ಮ ವಾದಕ್ಕೆ ನನ್ನ ಸಹಮತ ಏನು ಅಂತ ಹೇಳಿದ್ರೆ ಜೆ ಡಿ ಎಸ್ ಇನ್ ದ ರಿಯಲ್ ಸೆನ್ಸ್ ಇಟ್ ಶುಡ್ ಬಿಕಮ್ ಸೆಕ್ಯುಲರ್. ಈಗ ಅವರ ಮುಂದೆ ಇನ್ನು 5 ವರ್ಷಗಳ ಅವಧಿ ಇದೆ ಅಲ್ಲ, ಅವ್ರಿಗೆ ಲೋಕಸಭೆಯಲ್ಲಿ ಏನೋ ಜಾದು ಮ್ಯಾಜಿಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಫಲಿತಾಂಶ ನೋಡಿದ್ರೆ ಒಳೆ ನರಸೀಪುರದಲ್ಲಿ ರೇವಣ್ಣ ಗೆದ್ದಿರೋದು ಆ ಶ್ರೇಯಸ್ ಪಟೇಲ್ ಆ ಹುಡುಗನ ಎದುರು 2.5-3 ಸಾವಿರ ಓಟಲ್ಲಿ. ಮುಂದಿನ ಲೋಕಸಭಾ ಚುನಾವಣೆ ಮುಂದಿನ ಶ್ರಾವಣ ಬೆಳಗೋಳ 6,000 ಚಿಲ್ಲರೆ ಓಟಲ್ಲಿ. ಸಿಮೆಂಟ್ ಮಂಜು ಸಕಲೇಶ್ಪುರದಲ್ಲಿ ಬಿಜೆಪಿಯಿಂದ, ಬೇಲೂರಲ್ಲಿ ಸುರೇಶ್ ಬಿಜೆಪಿಯಿಂದ, ಹಾಗೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು, ಕಡೂರಲ್ಲಿ ಕಾಂಗ್ರೆಸ್ನ ಆನಂದ್, ಜೆ ಡಿ ಎಸ್ ಎಂ ಎಲ್ ಎ ಯಾರು, ಹಾಸನ ಒಳನರಸೀಪುರ ಶ್ರವಣ ಬೆಳಗೋಳ ಅಲ್ವಾ ಇದಿಷ್ಟು ತಾನೆ. ಮುಂದಿನ ಲೋಕಸಭಾ ಚುನಾವಣೆಗೆ ನಂಬರ್ ಆಗತ್ತ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ಸೊ ಹಾಗಾಗಿ ಇನ್ನು 5 ವರ್ಷ ಮುಂದದು ಈಗೇನು ಮಾಡೋಕ್ಕಾಗಲ್ಲ. ಲೋಕಸಭೆ ವಿಚಾರ ಬಂದಾಗ ಅದು ಬೇರೆ ರೀತಿ ಮಾಡಿದೆ. ಕುಮಾರಸ್ವಾಮಿ ಒಂದ್ ಮಾತು ಹೇಳ್ತಿದ್ರು, ನಾನು ಈ ಚುನಾವಣೆಯಲ್ಲಿ ನೀವು ಸಪೋರ್ಟ್ ಮಾಡಿಲ್ಲ ಜನ ಓಟ್ ಹಾಕಲಿಲ್ಲ ಅಂದ್ರೆ ಪಕ್ಷವನ್ನ ವಿಸರ್ಜನೆ ಮಾಡ್ತೀನಿ ಅಂತ. ಓಟ್ ಹಾಕದ್ಮೇಲೆ ಒಂದ್ ಮಾತು ಹೇಳಿದ್ರು, ಮೈತ್ರಿ ಅವಶ್ಯಕತೆ ಇದ್ದಾಗ ನೋಡಬೇಕು ಮಾತುಕತೆ ಮಾಡ್ತೀವಿ ಅಂತ. ಅವ್ರಿಗೂ ಒಂದ್ ಲೆಕ್ಕಾಚಾರ ಇತ್ತು. ಆಮೇಲೆ ನಾನು ಪದೇ ಪದೇ ಹೇಳ್ತೀನಿ, ನಾವು ಬಹಳಷ್ಟು ಬಾರಿ ಗ್ರೌಂಡ್ ರಿಪೋರ್ಟ್ ಅನ್ನೋಕ್ಕಿಂತ ಚರ್ಚೆ ಮಾಡಿದಾಗ ಜನಗಳು ಏನ್ ಮಾಡ್ತೀವಿ ಅನ್ನೋದು ಬಿಟ್ಕೊಡ್ಲಿಲ್ಲ. ಎ ವಿ ಎಂ ಮುಂದೆ ಹೋಗಿ ಗೊತ್ತಿದ್ರು ಜನ ಬಹಿರಂಗವಾಗಿ ಎಲ್ಲಿಯೂ ಸಹ ದೊಡ್ಡ ಮಟ್ಟಿಗೆ ಆಕ್ರೋಶಗಳಿರಲಿಲ್ಲ ಅಕ್ಷಯ್. ಅಲ್ಲ ಬಟ್ ನಾನು ಹೇಳಿದಲ್ಲ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಕೂಡ ಆ ಮಟ್ಟಿಗೆ ಅಪೋಸ್ ಮಾಡ್ತಾರೆ, ಶಿವ ಜನ ಸೈಲೆಂಟ್ ಆಗಿ ವೋಟ್ ಮಾಡಲ್ಲ. ಶಿವ ಏನು ಅಂತ ಹೇಳಿದ್ರೆ ಜನಕ್ಕೆ ಜೆ ಡಿ ಎಸ್ ನ ಬಗ್ಗೆನೂ ಆಕ್ರೋಶ ಇರಲಿಲ್ಲ, ಕಾಂಗ್ರೆಸ್ ನ ಬಗ್ಗೆನೂ ಆಕ್ರೋಶ ಇರಲಿಲ್ಲ, ಬಿಜೆಪಿ ಬಗ್ಗೆ ಆಕ್ರೋಶ ಇದ್ದಿದ್ದು ಈಗ ನಾವೇ ಮಾತಾಡಿದಂತ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ನಿಂಗೆ ಗ್ಯಾರಂಟಿ ಕಾರ್ಡ್ ಸಂತೋಷ್ ಲಾಡೋ ವೋಟರ್ಸ್ ದಟ್